குடி பாங்க. ಎಲ್ಲೂ ಕಾಣಿಸ್ತಾ ಇಲ್ಲ. ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ. ಬಾ ಅಲ್ಲಿ ನೋಡಿ ಬಂದ್ರು. ಶಿವು ಚೆನ್ನಾಗಿದ್ದೀನಪ್ಪ. ಸಿದ್ಧಿ ವಿನಾಯಕ ಒಳ್ಳೇದು ಮಾಡ್ಲಪ್ಪ. ತಾತ ಇವರು ಅಕ್ಷಯ. ಇವರ ತಂದೆ ಬಹಳ ದೊಡ್ಡ ಉದ್ಯೋಗಪತಿ. ಅವರ ಅಪ್ಪ ಅಮ್ಮ ಈತನಿಗೆ ಬಹಳ ಕಷ್ಟಪಟ್ಟು ವಿದ್ಯಾಭ್ಯಾಸ ಕೊಡಿಸಿ ಎಲ್ಲ ಆಯಿತು. ಆದರೆ ಈತ ಸ್ವತಂತ್ರ ಅಭಿವ್ಯಕ್ತಿಯನ್ನು ಹೊಂದಿರೋ ಹುಡುಗ. ಕ್ಯಾಮರಾನ ಕೊರಳಿಗೆ ತೂ ಹಾಕ್ಕೊಂಡು ಕಾಡನ್ನು ಅಲೀತ ಕಂಡ ಕಂಡ ಖಗ ಮೃಗಗಳ ಚಿತ್ರಗಳನ್ನು ತೆಗೀತ ತನ್ನದೇ ರಂಗದಲ್ಲಿ ತನ್ನದೇ ಆದ ಒಂದು ಖ್ಯಾತಿಯನ್ನು ಗಳಿಸಬೇಕು ಅಂತ ಇರತಕ್ಕಂತ ಮಹಾ ಉತ್ಸಾಹಿ ತರುಣ. ಅಕ್ಷಯ್, ನಾನು ಹೇಳಿರ್ಲಿಲ್ವಾ ತಾತ ಮುಖ ನೋಡಿದ ತಕ್ಷಣ ಎಲ್ಲ ಹೇಳಿಬಿಡ್ತಾರೆ ಅಂತ? ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿದೆ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿದ್ದೀನಿ ಅಂತ ಇವ್ರಿಗೆ ಹೇಳಿರ್ತೀರಾ, ಅದನ್ನ ಇವರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಅದರಲ್ಲೇನ್ದ ಸ್ಪೆಷಲ್? ಅಪ್ಪಯ್ಯ, ನಮ್ಮ ಅಕ್ಷಯ್ಗೆ ದೇವ್ರ ಬಗ್ಗೆ ನಂಬಿಕೆ ಕಮ್ಮಿನೇ. ಅವನು ಇಲ್ಲಿ ತನಕ ಬಂದಿರೋದು ನಮ್ಮ ನಂದಿನಿಗೋಸ್ಕರ. ಹೌದೇನಯ್ಯ, ನನಗೆ ಈ ದೇವ್ರ ಎಕ್ಸಿಸ್ಟೆನ್ಸಲ್ಲೇ ನಂಬಿಕೆ ಇಲ್ಲ. ಹೌದಾ? ಎಕ್ಸಿಸ್ಟೆನ್ಸ್ನಲ್ಲೇ, ಅಸ್ತಿತ್ವದಲ್ಲೇ ನಂಬಿಕೆ ಇಲ್ಲ. ಈ ದೇವರು ಅಂತ ನಾವೇನೋ ಕರೆದು ಹೇಳಿ ಅದನ್ನು ದರ್ಶನ ಮಾಡಬೇಕು ಅಂತ ಹೇಳಿ ಅಂದರೆ ದೇವ ದರ್ಶನ, ಅದಕ್ಕೆ ಹೇಗೆ ಹೋಗ್ತೀವಿ ಅಲ್ಲಿ ತನಕ? ತಪಸ್ ಮಾಡ್ತೀವಿ, ತೂಗು ಹಾಕೊಂಡಿರ್ತೀಯಲ್ಲ, ಯಾವ ತಪಸ್ವಿ ಕಡಿಮೆನಪ್ಪ ನೀನು? ನಾನು ತಪಸ್ ಮಾಡಿ ಯಾವತ್ತೋ ಒಂದು ಮುಹೂರ್ತದಲ್ಲಿ ಒಂದು ದರ್ಶನ ಆದಾಗ ನನಗೆ ಆನಂದ ಆಗುತ್ತಲ್ಲ, ನೀನು ಬಯಸಿದ ದೃಶ್ಯವನ್ನು ಸೆರೆ ಹಿಡಿದಾಗ ನಿನಗೂ ಅದೇ ಆನಂದ ಆಗುತ್ತಲ್ಲಪ್ಪ. ಅಂದರೆ ನೀನು ಮಾಡೋದು ತಪಸ್ಸು, ನಾನು ಮಾಡೋದು ತಪಸ್ಸು, ಕೊನೆ ನಮಗಿಬ್ಬರೂ ಸಿಗೋದು ಆನಂದ. ಆನಂದೋ ಬ್ರಹ್ಮೇ ಇತಿ ವ್ಯಜಾನಾತ್. ಆ ಆನಂದವೇ ದೇವರು ಅಂತೀವಪ್ಪ ನಾವು. ಏನಂತೀಯ? ಅದು ಅದು ಬೇಡ, ಇಷ್ಟು ಬೇಗನೆಲ್ಲ ಇದು ದರ್ಶನ ಆಗಲ್ಲ. ಯೋಚನೆ ಮಾಡು. ಇರಲಿ, ಏನು ಶಿವು, ಏನೋ ಮಾತಾಡಬೇಕು, ಭಾಳ ಮಾತಾಡಬೇಕು ಅಂತ ಹೇಳ್ತಾ ಇದ್ದೆ, ಸುಮ್ಮನೆ ನಿಂತ್ಕೊಂಡು ಬಿಟ್ಟಿದೀಯಾ? ಏನು ಹೇಳಪ್ಪ, ನಮ್ಮ ನಂದಿನಿ ಮದುವೆ ನಡೆಯಲಿಲ್ಲ. ಗೊತ್ತಾಯಿತು ನನಗೆ ಮದುವೆ ದಿನ ಅದೇನಾಯಿತು ಅಂತಲೇ ಗೊತ್ತಿಲ್ಲ. ವಿಚಿತ್ರವಾದ ಸುಂಟ್ರ ಗಾಳಿ ಬೀಸ್ತು. ನಮಗಂತೂ ಏನೂ ದಾರಿ ತೋರ್ತಾ ಇಲ್ಲ, ನೀವೇ ದಾರಿ ತೋರಿಸ್ಬೇಕಪ್ಪಯ್ಯ. ಮಾವಯ್ಯ, ನಂದಿನಿ ಯಾವತ್ತೂ ಯಾರಿಗೂ ಕೇಳಿ ಬಯಸ್ತವಳಲ್ಲ, ಆದರೂ ಯಾಕೆ ಅವಳಿಗೆ ಈ ರೀತಿ ಶಿಕ್ಷೆ? ಮದುವೆ ಮನೆಯಲ್ಲಿ ಯಾಕೆ ಆ ರೀತಿ ಆಯಿತು? ಸರಸ್ವತಿ, ಜನರೆಲ್ಲ ಮಾತಾಡ್ತಾ ಇದ್ದಾರೆ ಅನ್ನೋ ಹಾಗೆ ನೀನು ಮಾತಾಡಬೇಡಮ್ಮ. ನನ್ನ ಮೊಮ್ಮಗಳದು ಕಾಲ್ಗುಣ ಸರಿ ಇಲ್ಲ ಅಂತ ಮಾತಾಡ್ತಾರೆ, ದುರದೃಷ್ಟ ಅಂತ ಮಾತಾಡ್ತಾರೆ, ನೀನು ಯಾಕೆ ಮಾತಾಡ್ತೀಯ ಹಾಗೆ? ನಿಜ ಹೇಳ, ನಾನು ಹೇಳ್ತಾ ಇದ್ದೀನಿ, ಆ ದಿವಸ ನಡೆದ ಯಾವ ಅವಘಡಕ್ಕೂ ನನ್ನ ಮೊಮ್ಮಗಳೆಲ್ಲ ಕಾರಣ. ಯಾರು ಕಾರಣ ಗೊತ್ತಾ? ಯಾರು?
ಹಿಂಸೆ ಕೊಡ್ತಿದೀಯಾ? ಬಿಟ್ಬಿಡು ನನ್ನ, ನಾನು ಹೋಗ್ಬೇಕು. ನಿನಗೆ ಎಷ್ಟು ಸಲ ಹೇಳಿದೀನಿ ಅವಳ ತಂಟೆಗೆ ಹೋಗ್ಬೇಡ ಅಂತ? ಯಾಕೆ ಅವಳಗ್ ತೊಂದರೆ ಮಾಡ್ತಿದ್ಯಾ? ನಾನು ಅವಳು ಪ್ರೀತಿಸ್ತಿದ್ದೀನಿ, ನನಗೆ ಅವಳು ಬೇಕು. ನೀನು ಬದುಕಿಲ್ಲ, ಯಾವತ್ತೋ ಸತ್ತೋಗಿದ್ಯಾ. ನಿನ್ನ ಪ್ರೀತಿ ನಿಜವಾದದ್ದಲ್ಲ. ನೀನ್ ಇಷ್ಟಪಟ್ಟಿದ್ದು ಅವಳ ದೇಹನ, ಅವಳ ಮನಸ್ಸನ್ನಲ್ಲ. ನಿನಗ ಅವಳು ಸಿಗೋದಿಲ್ಲ. ಕಡೆ ಸಾರಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಅವಳ ತಂಟೆಗೆ ಹೋಗ್ಬೇಡ. ಏನ್ ಮಾಡ್ತೀಯ? ಓಂ ಹ್ರೀಂ ಕ್ಲೀಂ ಆಂ ಶ್ರೀಂ ಮಹಾ ಸರ್ವಸ್ವ ಪ್ರಧಾನ್ಯೈ ನಮಃ. ಸಾರಿ, ನನಗೆ ಬೇರೆ ದಾರಿನೇ ಇರಲಿಲ್ಲ. ಮಾಯಾರಾಣಿ ಯಾರು? ಮಾಯಾ ರಾಣಿ ಅಲ್ಲ, ರಾಣಿ ಮಾಯಾ, ಐ ಮೀನ್ ಕ್ವೀನ್ ಮಾಯಾ. ಹೊರಗಡೆ ಬೋರ್ಡ್ ನೋಡಿಲ್ಲ? ಸಾರಿ ಮ್ಯಾಮ್, ನಾನು ಅದು ನಾನು. ಮ್ಯಾಮ್, ಅಮ್ಮ, ಅಕ್ಕ ಅಂತೆಲ್ಲ ನನ್ನನ್ನು ಕರಿಬೇಡ. ಮಾಯಾ ಅಂತ ಕರಿ ಅಥವಾ ರಾಣಿ ಅಂತ ಕರಿ. ಸೂಟ್ ಯುವರ್ ಸೆಲ್ಫ್. ಓಕೆ ಮಾಯಾ. ಗುಡ್. ನನ್ನಿಂದ ಏನಾಗಬೇಕು ನಿಮಗೆ? ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿದೆ. ನನಗಲ್ಲ, ನಮ್ಮ ಅಕ್ಕನಿಗೆ. ಏನು ಸಹಾಯ? ಯಾರು ನಿಮ್ಮ ಅಕ್ಕ? ಅವಳು ಒಂದು ಹುಡುಗನ ತುಂಬ ಪ್ರೀತಿಸ್ತಿದ್ದಾಳೆ, ಅವನು ಅವಳಿಗೆ ಸಿಗೋ ಹಾಗೆ ಮಾಡಬೇಕು. ಓ, ಲವ್ ಕೇಸ್. ವೈನ್? ನೋ ಥ್ಯಾಂಕ್ಸ್. ಮಾಟ, ಮಂತ್ರ, ವಶೀಕರಣ, ಶತ್ರುನಾಶ, ಹಿಮಾಲಯದ ತಪ್ಪಲಲ್ಲಿರುವ ಸಿದ್ಧರ ಬಳಿ ತರಬೇತಿ ಪಡೆದ ಎಕ್ಸ್ ವೈ ಝಡ್ ಬಾಬಾ ಅಂತ ದಿನ ಅಡ್ವರ್ಟೈಸ್ಮೆಂಟ್ ನೋಡ್ತಿರಲ್ಲ ಟಿವಿಲಿ, ಆ ಥರದವಳಲ್ಲ ನಾನು. ಗೊತ್ತು, ನಿಮ್ಮ ಬಗ್ಗೆ ತಿಳ್ಕೊಂಡೇ ಬಂದಿದ್ದೀನಿ. ಪ್ರೇತಾತ್ಮಗಳಿಂದ ತೊಂದರೆ ಆಗ್ತಾ ಇದ್ರೆ ನಾನು ಸಹಾಯ ಮಾಡ್ತೀನಿ, ಆತ್ಮಗಳಿಗೆ ಮುಕ್ತಿ ಕೊಡ್ತೀನಿ. ದಿಸ್ ಇಸ್ ಮೈ ಪ್ರೊಫೆಷನ್. ನಮ್ಮ ಅಕ್ಕನೂ ಒಂದು ಆತ್ಮನೇ. ತುಂಬಾ ಕೋಪಿಷ್ಟ ಆತ್ಮ ನೀನು. ಯಾರ ಜೊತೆ ಮಾತಾಡ್ತಿದ್ದೀರಾ? ನನ್ನನ್ ಯಾಕೆಲ್ಲ ಕರೆಸ್ತೆ? ಬೇರೆ ಆತ್ಮಗಳಿಗೆ ಕಾಟ ಕೊಟ್ಟ ಹಾಗೆ ನನಗ್ ಕಾಟ ಕೊಡಕ್ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಅಕ್ಕ, ಸುಮ್ನೆ ಇರ್ತೀಯಾ? ನಿಂಗೆ ಅವ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ತಾನೆ. ಏನಾಗ್ಬೇಕು ನಿನಗೆ? ಯಾಕೆ ಇವಳು ಹೇಳಿಲ್ವಾ? ನಿನ್ನ ಬಾಯಲ್ಲೇ ಕೇಳ್ಬೇಕು, ನೀನೇ ಹೇಳು. ನನಗ್ ನನ್ನ ಅಕ್ಷಯ್ ಬೇಕು, ನಾನ್ ಅವನನ್ನ ಸೇರ್ಕೋಬೇಕು. ಅಕ್ಷಯ್, ಅಕ್ಷಯ್. ಅಕ್ಷಯ್? ಹೌದು. ಇವನೇ ನನ್ನ ಅಕ್ಷಯ್. ಇವನ್ಗೋಸ್ಕರನೇ
ನನ್ ಸತ್ತಿದ್ರು ಪ್ರೇತ ಆಗಿ ಸುತ್ತುತ್ತಾ ಇರೋದು. ಆದ್ರೆ ಇವ್ನು ನನ್ನ ಪ್ರೀತಿನ ಅರ್ಥ ಮಾಡ್ಕೋತಾ ಇಲ್ಲ. ಆ ನಂದಿನಿ ಹಿಂದೆ ಸುತ್ತುತ್ತಾ ಇದ್ದಾನೆ. ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತಿದ್ದಾನೆ. ನನ್ನ ಅಕ್ಷಯ್ ನನಗೆ ಸಿಗೋ ತರ ಮಾಡು, ಸಿಗೋ ತರ ಮಾಡು. ಅಷ್ಟೊಂದು ಪ್ರೀತಿಸ್ತೀಯಾ ಅವನನ್ನ, ಸತ್ ಮೇಲೂ ಪ್ರೇತಾತ್ಮ ಆಗ ಅವನ ಹಿಂದೆ ಅಲಿತಿದ್ಯಲ್ಲ, ಯಾಕೆ ಬೇಕು ನಿನಗವನು? ಯಾಕಂದ್ರೆ ಯಾಕಂದ್ರೆ ಹುಟ್ಟಾಗಿಂದ ಬೇಕಾದನ್ನೆಲ್ಲ ಪಡ್ಕೊಂಡಿದ್ದೀನಿ. ಯಾವತ್ತು ಯಾವ್ದ್ರಲ್ಲೂ ಸೋಲಾಗಿಲ್ಲ ನನಗೆ. ಆದ್ರೆ ಇವನು ನನ್ನನ್ನ ತಿರಸ್ಕಾರ ಮಾಡ್ದ, ಅದಕ್ಕೆ ಇವನನ್ನ ಪಡಿಲೇಬೇಕು ಅನ್ನೋ ಹಠ ಇನ್ನೂ ಜಾಸ್ತಿ ಆಯ್ತು. ಶತ್ರು ನನ್ನ ಹಠ ನನ್ನನ್ನ ಬಿಟ್ಟು ಹೋಗಿಲ್ಲ. ಅವನನ್ನ ನಾನು ಪಡ್ಕೊಳ್ಳೋವರೆಗೂ ನನಗೆ ತೃಪ್ತಿ ಇಲ್ಲ, ತೃಪ್ತಿ ಇಲ್ಲ. ನಿಮ್ಮ ಮದುವೆಯಲ್ಲಿ ನಡೀತಲ್ಲಪ್ಪ, ಏನೇನೋ ಸಮಸ್ಯೆಗಳು, ಅಪಾಯಗಳು, ಅವಘಡಗಳು, ಅದಕ್ಕೆಲ್ಲ ಏನು ಕಾರಣ ಅಂದ್ಕೊಂಡಿದೀಯ? ಏನು ಬಹುಶಃ ಏನಾದ್ರು ಆಕಸ್ಮಿಕ ಅಂದ್ಕೊಂಡ ಅಥವಾ ವೈಜ್ಞಾನಿಕ ಕಾರಣ ಅಂದ್ಕೊಂಡ? ಅದು ಎರಡೂ ಅಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಒಬ್ಬ ಹುಡುಗಿ, ಇವಳಲ್ಲ. ಕ್ಷಮಿಸಿ, ಅರ್ಥ ಆಗಿಲ್ಲ. ಅರ್ಥ ಮಾಡಿಸ್ತೀನಿ, ಮಾಡಿಸೋದಕ್ಕಾದ ಬೇಕಾದಷ್ಟಿದೆ. ಆದರೆ ದಾನ್ ಕೇಳೋ ಪ್ರಶ್ನೆಗೆ ಮೊದಲು ಉತ್ತರ ಕೊ. ಯಾವುದಾದ್ರೂ ಒಬ್ಬ ಹುಡುಗಿ ಹಿಂದಿನ ವರ್ಷಗಳಲ್ಲಿ ನಿನ್ನ ಜೊತೆಗೆ ತುಂಬ ಆಪ್ತವಾಗಿ ತುಂಬ ಪ್ರೀತಿ ಮಾಡಿದ್ದೀಯಾ? ಅಲ್ಲ, ನೀವು ಕೇಳ್ತಿರೋ ಪ್ರಶ್ನೆಗೂ ಮದುವೆಯಲ್ಲಿ ನಡೆದಿದ್ದ ಇನ್ಸಿಡೆಂಟ್ಗೂ ಏನು ಸಂಬಂಧ? ಸಂಬಂಧ ಇದೆ, ನೇರವಾದ ಸಂಬಂಧ ಇದೆ, ಬಹಳ ಹತ್ತಿರದ ಸಂಬಂಧ ಇದೆ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸ್ತಾ ಇದ್ದಲ್ಲ ಯಾ ಹುಡುಗಿ, ದೊಡ್ಡ ವಾದ ವಿವಾದ ನಡೀತಲ್ಲ ನಿಮ್ಮಿಬ್ಬರಿಗೂ. ಆವತ್ತೇ ಅವಳು ಸತ್ತು ಹೋಗಿದ್ದಾಳೆ. ಸಾಯೋದಿದೆಯಲ್ಲಪ್ಪ, ಆ ಸಾವು ಅನ್ನೋದು ಮೂರು ತರಹ ಬರುತ್ತೆ. ಒಂದು ಸಹಜವಾಗಿ ಸತ್ತು ಹೋಗೋದು, ಅಂದರೆ ಈ ವಿಧಿ ಇಷ್ಟು ವಯಸ್ಸಿನ ಬದುಕಿರಬೇಕು ಅಂತ ಬರೆದಿರುತ್ತಲ್ಲ, ಅಷ್ಟಾದ್ಮೇಲೆ ಸಾಯೋದು ಸಹಜ ಸಾವು. ಇನ್ನೊಂದು ತರಹದ ಸಾವಿದೆ, ಆಘಾತದಲ್ಲಿ ಅಪಘಾತದಲ್ಲಿ ಸತ್ತುವುದು. ಮೂರನೇ ತರಹದ್ದೊಂದಿದೆ, ತನ್ನ ಮನಸ್ಸಿನಲ್ಲಿ ಇರತಕ್ಕಂಥ ಬಯಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದು. ಹಾಗೆ ಆತ್ಮಹತ್ಯೆ ಮಾಡಿಕೊಂಡಂಥ ಆತ್ಮಗಳು ಏನು ಮಾಡುತ್ತೆ? ಈ ದೇಹದೊಳಗಿರುತ್ತಲ್ಲಯ್ಯ, ಈ ದೇಹನ ಬಿಟ್ಟರೆ ಮೇಲಕ್ಕೆ ಹೋಗಬೇಕು. ಆದರೆ ಇನ್ನೊಂದಕ್ಕೆ ಆಯುಷ್ಯ ಮುಗಿದಿರಲ್ಲ, ಅಲ್ಲಿ ಸೇರಿಸಲ್ಲ, ಇಲ್ಲಿ ದೇಹ ಇಲ್ಲ, ಏನು ಮಾಡುತ್ತಾ ಆತ್ಮಗಳು ಎಲ್ಲ ಸುತ್ತಾ ಇರುತ್ತೆ. ಹಾಗೆ ಸತ್ತಲ್ಲ ಹುಡುಗಿ, ನೀನು ತುಂಬ ಇಷ್ಟಪಟ್ಟಲಲ್ಲ, ನಿನ್ನನ್ನು ಮದುವೆ ಆಗಬೇಕು ಅಂತ ಇದ್ದಲ್ಲ, ನಿನ್ನ ಜೊತೆಗೆ ಸಂಸಾರ ಮಾಡಬೇಕು ಅಂತ ಇದ್ದಲ್ಲ, ಆ ಬಯಕೆ ಅದು ಈಡೇರಿದ ಸತ್ತೋಗ್ಬಿಟ್ಲಲ್ಲಪ್ಪ. ಏನಾಗಿದ್ದಾಳೆ ಗೊತ್ತಾ ಅವಳು? ದೇಹ ಬಿಟ್ಟಿದ್ದಾಳೆ, ಸೇರಿಸ್ತಾ ಇಲ್ಲ. ಆ ಸ್ಥಿತಿಗೆ, ಆ ಆತ್ಮಕ್ಕೆ ಒಂದು ಹೆಸರಿದೆ, ಪ್ರೇತ ಅಂತ. ಅವಳು ಪ್ರೇತವಾಗಿ ಈಗ ನಿನ್ನನ್ನು ಕಾಡ್ತಾಳೆ, ನಿನ್ನ ಸುತ್ತಾಡಿಸ್ತಾ ಇದ್ದಾಳೆ, ನಿನ್ನನ್ನು ಒದ್ದಾಡಿಸ್ತಾ ಇದ್ದಾಳೆ. ನೀನು ಮದುವೆ ಆಗಬೇಕು ಅಂದರೆ ಮದುವೆ ಆಗೋದಕ್ಕೆ 100 ವಿಘ್ನ ತರ್ತಾಳೆ, ತೊಂದರೆ ಕೊಡ್ತಾಳೆ. ಅಲ್ಲ, ಮನುಷ್ಯ ಸತ್ಮೇಲೆ ಮುಗೀತಲ್ಲ, ಇನ್ನೇನಿರುತ್ತೆ ನೋಡಿ. ನನಗೆ ನಿಮ್ಮಷ್ಟು ವಿಷಯಗಳು ಗೊತ್ತಿಲ್ಲ. ಈ ಆತ್ಮ, ದೆವ್ವ, ಭೂತ ಅದನ್ನೆಲ್ಲ ನಾನು ನಂಬಲ್ಲ. ಅದು ಅಲ್ಲದೆ ನಾನು ಪ್ರೀತಿಸಿಲ್ಲ ಅನ್ನೋ ಕಾರಣಕ್ಕೆ ಯಾವ ಹುಡುಗಿನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಹೌದಾ? ಹ್ಞೂ. ಅವಳು ಸತ್ತಿದ್ದಾಳೆ, ಪ್ರೇತವಾಗಿದ್ದಾಳೆ, ನಿನ್ನನ್ನು ಕಾಡಿಸ್ತಾ ಇಲ್ಲ. ನಿನ್ನ ಕೆಲಸ ಮಾಡು, ಆ ಹುಡುಗಿ ಮನೆಗೆ ಹೋಗು, ಹುಡುಕೊಂಡು ಹೋಗು, ವಿಚಾರಿಸು. ಆಗ ನಾನು ಹೇಳಿದ್ದೇನು ಅಂತ ನಿಂಗೆ ಗೊತ್ತಾಗುತ್ತೆ.
ಅವಳು ಸತ್ತಿದ್ದಾಳೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ಪ್ರೇತವಾಗಿದ್ದಾಳೆ, ನಿನ್ನನ್ನು ಕಾಡಿಸ್ತಾ ಇದೆ. ನಂದಿನಿ, ನಂದಿನಿ ಸ್ಮೈಲ್, ನಂದಿನಿ, ನಂದಿನಿ ಸ್ಮೈಲ್, ನಂದಿನಿ. ನಾವಿಬ್ರು ಬಂದಿರೋದಿಲ್ಲ ಎಂಜಾಯ್ ಮಾಡೋಕ್ಕೆ. ನೀನು ನೋಡಿದ್ರೆ ಆ ರಾಮಾಯಣ ಸೀರಿಯಲ್ ಬರ್ತಿತ್ತಲ್ಲ, ಅದ್ರ ಸೀತೆ ಥರ ಮರದ ಕೇಡು ಉಪ್ಪು ಅಂತ ಕೂತಿದೀಯ. ನಂದಿನಿ, ನಿನ್ನ ಹತ್ರ ಇವಾಗ ಒಂದು ಮೊಬೈಲ್ ಇದೆಯಲ್ಲ, ಅವ್ರ ಮಾತು ಕೇಳಿದ್ಮೇಲೆ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಅಯ್ಯೋ, ಅದನ್ನ ಯೋಚನೆ ಮಾಡ್ತಿದ್ಯಾ? ಅವ್ರು ಹೇಳಿದ ತಕ್ಷಣ ನನ್ನ ಮೈಂಡಿಂದ ಅದನ್ನ ಡಿಲೀಟ್ ಮಾಡಿಬಿಟ್ಟೆ. ರಬ್ಬಿಷ್, ಭೂತ ಅಂತೆ, ಪ್ರೇತ ಅಂತೆ. ಇಲ್ಲ ಇಲ್ಲ, ತಾತ ಹೇಳಿದ್ ಯಾವತ್ತೂ ಸುಳ್ಳಾಗಲ್ಲ. ಎದುರುಗಡೆ ಇರೋರು, ಕಣ್ಣಿಗೆ ಕಾಣಿಸೋರು ತೊಂದರೆ ಕೊಡ್ತಾ ಇದ್ರೆ ತಪ್ಪಿಸ್ಕೋಬಹುದು, ಪರಿಹಾರ ಹುಡುಕ್ಬೋದು. ಈ ಕಾಣದಿರೋ ದೆವ್ವ ಪ್ರೇತ ತೊಂದರೆ ಕೊಟ್ರೆ ಹೇಗ್ ತಪ್ಪಿಸ್ಕೊಳ್ಳೋದು? ಈ ದೆವ್ವ ಭೂತ ಪ್ರೇತ ಎಲ್ಲ ಸೀರಿಯಲ್ಲು ಸಿನಿಮಾಗಳಲ್ಲಷ್ಟೇ, ರಿಯಲ್ ಲೈಫ್ ಅಲ್ಲಿ ಇರಲ್ಲ. ನಿಮ್ ತಾತ ಹೇಳಿದ್ನೆಲ್ಲ ಬಿಟ್ಟಾಕು. ಆಯ್ತು, ತಾತ ಹೇಳಿದ ದೆವ್ವ ಪ್ರೇತದ ವಿಷಯದ ಬಿಟ್ಟಾಕ್ತೀನಿ. ತಾತ ಹೇಳ್ದಂಗೆ ನಿಮ್ಮನ್ ಯಾರಾದ್ರೂ ಹುಡುಗಿ ತುಂಬಾ ಪ್ರೀತಿಸ್ತಿದ್ಲ? ಹೇಳಿ ಅಕ್ಷಯ್, ಯಾರಾದ್ರೂ ನಿಮ್ಮನ್ ಪ್ರೀತಿಸ್ತಿದ್ಲ? ಹೌದು ನಂದಿನಿ, ಒಬ್ಳು ನನ್ನ ತುಂಬಾ ಇಷ್ಟಪಡ್ತಿದ್ಲು. ಅಕ್ಷಯ್, ನಿಜವಾಗ್ಲೂ ಒಬ್ಳು ನಿಮ್ಮನ್ನ ಪ್ರೀತಿಸ್ತಿದ್ಲ? ಹೌದು. ಹಾಗಾದ್ರೆ ತಾತ ಹೇಳಿದ ವಿಷಯ ನಿಜ. ಆದ್ರೆ ನಂಗೆ ಅವಳು ಇಷ್ಟ ಇರ್ಲಿಲ್ಲ, ಆದ್ರೆ ಅವಳಂತೂ ಹುಚ್ಚಿ ತರ ನಾನು ಇಷ್ಟಪಡೋಳು. ಎಷ್ಟು ಅಂದ್ರೆ ಹಿಂಸೆ ಆಗಷ್ಟು. ಏನವಳ ಹೆಸರು? ಕಾಂಚನಾ.